ಹೆಬ್ಬಾಳ್ಕರ್ ವಿರುದ್ಧ ಸಾವುಕರ್ಗೆ ಮೊದಲ ಜಯ ಆಪ್ತನಿಗೆ ಟಿಕೆಟ್ ಕೊಡಿಸುವಲ್ಲಿ ರಮೇಶ್ ಯಶಸ್ಸು ಲಕ್ಷ್ಮಿ ಸೋಲಿಸೋ ಪಣ ತೊಟ್ಟ ಜಾರಕಿಹೊಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಂಗಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹಬ್ಬಾಳ್ಕರ್ ಸೋಲ್ಸ್ಬೇಕು ಲಕ್ಷ್ಮೀ ಹಬ್ಬಾಳ್ಕರ್ ಸೋಲ್ಸ್ಬೇಕು ಕಲ್ಸಲು ರಮೇಶ್ ಜಾರಕಿಹೊಳಿ ಜಪಾ ಹೌದು ನಮ್ ಕ್ಯಾಂಡಿಡೇಟ್ ನಾಗೇಶ್ ಕೊಟ್ಟ ಸೋಲ್ಸ್ತೀವಿ ಹೌದು ಅಂತಂದ್ರು ಕೊಟ್ಕುಟ್ರೆ ಟಿಕೆಟ್ ಸೋಲ್ಸ್ಬೇಕೀಗ ಸೋಲ್ಸ್ಬೇಕು ಬರ್ಬೇಕು ಇವ್ರನ್ನ ಈಗ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸ್ಬೇಕು ಸೋಲ್ಸಿ ನಾಗೇಶ್ ನಾಗ ಬಂದ್ರೆ ಮಾತ್ರ ರಮೇಶ್ ಜಾರಕಿಹೊಳಿ ಮರ್ಯಾದೆ ಈಗ ಅದೇ ನಾನ್ ಗೆಲ್ಸ್ಕ ಬರ್ತೀನಿ ಯಾರಿಲ್ಲ ಅಂದ್ರೆ ಈಗ ಇರದ ರಿಯಲ್ ಮಜಾ ಅಲ್ಲೇನೋ ಸ್ಟ್ರಾಟಜಿ ಕರೆಕ್ಟ್ ಮರಾಠಿಗರ ಸಂಖ್ಯೆ ಜಾಸ್ತಿ ಇದೆ ಮರಾಠಿಗರು ಇವ ನಮ್ಮವ ಇವ ನಮ್ಮ ನಾಗೇಶ್ ಓಟ ಹಾಕಣ ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲ ಗೆಲ್ಲಲ್ಲ ಅರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಾತಿವಾರು ಏನಾರ ಮತದ ಆದ್ರೆ ಮತ ಧ್ರುವೀಕರಣ ಆದರೆ ಕಷ್ಟ ಆಗುತ್ತೆ ಆಗತ್ತೆ ಅಂತ ರಮೇಶ್ ಜಾರಕಿಹೊಳಿ ಅನ್ಕಂಡ್ ಆ ಶಿವಾಜಿ ಉದ್ಘಾಟನೆ ಮಾಡೋದ್ರಿಂದ ಹಿಡಿದು ಎಲ್ಲದ್ರಲ್ಲೂ ಜಿದ್ದಿಗೆ ಬಿದ್ದು ಹೋರಾಟ ಕೊಟ್ರು ಹಾಗಾಗಿ ಬೆಳಗಾವಿಯ ಬಿಗ್ ಫೈಟ್ ಅಲ್ಲಿ ಬಿಜೆಪಿ ಫೈಟ್ ಅಲ್ಲಿ ರಮೇಶ್ ಗೆದ್ರು ಲಕ್ಷ್ಮಣ ಸವಾಜಿ ಪಾರ್ಟಿಯಿಂದ ಆಟ ಈಗ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮಣಿಸೋದು ಮುಂದಿರೋ ಸವಾಲು ಅದರ ಉತ್ತರ ಮೇ ಹೌದು ಎಸ್ಪೆಷಲಿ ಸಿ ಡಿ ಇನ್ಸಿಡೆಂಟ್ ಪ್ರೆಸ್ ಮೀಟ್ ಅಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಡೈರೆಕ್ಟ್ ಆಗಿ ಸಮರ ಅಲ್ಲದೆ ಈ ಮನೋಳ್ಕರ್ ವಿರುದ್ಧ ಸಾಕಷ್ಟು ಆಲ್ರೆಡಿ ಪ್ರಚಾರದಲ್ಲಿ ಕೈಗೊಂಡಿದ್ರು ಟಿಕೆಟ್ ಒಂದು ಅಫಿಷಿಯಲ್ ಆಗ್ಬೇಕಾಗಿತ್ತು ಅದು ಆಗುವ ಆಯ್ತು ಈಗ ಹೀಗಾಗಿ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ವಿರುದ್ಧ ಅಂದ್ರೆ ಟಿಕೆಟ್ ಪಡೆಯುವಲ್ಲಿ ಗೆದ್ದಿದ್ದಾರೆ ಗೆದ್ದಿದ್ದಾರೆ ಬಿಜೆಪಿ ಗೆದ್ದಿದ್ದಾರೆ ಈಗ ಕಾಂಗ್ರೆಸ್ ಬಿಜೆಪಿ ನಾಗೇಶ್ ಅವ್ರನ್ನ ಗೆಲ್ಲಿಸಬೇಕು ಹೌದು ಗೆಲ್ಲಿಸ್ತಾರ ಗೆಲ್ಲಿಸ್ತಾರ ಕಾದ್ ನೋಡ್ಬೇಕು ಎಸ್ ಎಸ್ ವೀಕ್ಷಕರ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ನಿಮ್ ಪ್ರಕಾರ ನೀವು ಆ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಯಾರೇ ನೋಡ್ತಾ ಇದ್ರು ಕೂಡ ಬಿಜೆಪಿ ಪಟ್ಟಿ ಅನೌನ್ಸ್ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ಎಂಬತ್ತೊಂಬತ್ತು ಕ್ಷೇತ್ರಗಳ ಪ್ರಕಾರ ಟಿಕೆಟ್ ಅನೌನ್ಸ್ ಆಗಿದೆ ಮೊದಲ ಲಿಷ್ಟ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರ ಯಾರಾಗಬೇಕು ಕಾಮೆಂಟ್ ಮಾಡಿ ಹಾಗೆ ನಮ್ದೊಂದು ಮನವಿ ವಿಡಿಯೋ ಯೋಗ್ಯರ್ ಓಟ್ ಹಾಕಿ ಅಯೋಗ್ಯರ್ಗ ಓಟ್ ಹಾಕಬೇಕಾರೆ ಯಾರು ಪಟೀಲ್ ಇರ್ತಾರೆ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ ಓಟ್ ಹಾಕಿ ಎಮ್ ಎಲ್ ಎ ಆದ್ಮೇಲೆ ಶೋಕಿ ಮಾಡೋರಿಗೆ ಎಮ್ ಎಲ್ ಎಮೇಲೆ ಲೂಟಿ ಮಾಡೋರಿಗೆ ಎಮ್ ಎಲ್ ಎ ಆದವ್ರಿಗೆ ಹಣ ಅಂತಸ್ತನ ಜಾಸ್ತಿ ಮಾಡ್ಕೊಳ್ಳೋರಿಗೆ ಓಟ್ ಹಾಕಕ್ಕೆ ಹೋಗ್ಬೇಡಿ ಯಸ್ ಶಾಸಕರಾದರು ಸೇವಕರಾಗಬೇಕು ಶೋಕಿ ಮಾಡೋರಾಗಬಹುದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ